ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಕಾಫಿ ಮಾಡ್ಕೊಂಡು ಕುಡಿದಿದ್ದೆಲ್ಲ ಆಯಿತು. ನಮ್ಮಪ್ಪ ಚಿಕನ್ ತೊಗೊಂಬಂದು, ನನ್ನ ತಂಗಿ ಹೇಳ್ಬಿಟ್ಟು ಕಳ್ತಿದ್ರು ಚಿಕನ್ ತೊಗೊಂಬನ್ನಿ ಅಂತ, ತೊಗೊಂಬಂದಿದ್ದಾರೆ. ಇವಾಗ ಅವಳು ವಾಶ್ ಮಾಡೋಕ್ಕೆಲ್ಲ ಹಾಕಿಟ್ಟಿದ್ದಾಳೆ ಪಾತ್ರೆಗೆ. ಈ ಕಡೆ ನಾನು ಫ್ರೈಗೆ ರೆಡಿ ಮಾಡೋದಕ್ಕೆ ಮಸಾಲೆ ಎಲ್ಲ ಹಾಕಿಟ್ಟಿದ್ದೀನಿ, ಫ್ರೈ ಮಾಡ್ತಾ ಇದ್ದೀನಿ. ಇದನ್ನು ಫ್ರೈ ಎಲ್ಲ ಆದಮೇಲೆ ರುಬ್ಬಿಟ್ಟು ಒಗ್ಗರಣೆ ಹಾಕ ಚಾಪ್ಸ್ ಮಾಡೋಕ್ಕೆ. ಆಮೇಲೆ ಅಮ್ಮ ಇಡ್ಲಿಗೆ ಬ್ಯಾಟರ್ ರೆಡಿ ಮಾಡಿ ಇಟ್ಟು ಹೋಗಿದ್ದಾರೆ ಆಲ್ರೆಡಿ. ಇಡ್ಲಿ ಇಲ್ಲ ದೋಸೆ ಏನಾದರೂ ಹಾಕ್ಕೋಬೋದು. ಮತ್ತು ಪೆಪ್ಪರ್ ಫ್ರೈ ಒಂದು ಮಾಡೋಣ ಅಂತ. ನನಗೂ ಇಷ್ಟ, ಈ ನಡುವೆ ನನ್ನ ಮಗುಗೂ ಇಷ್ಟ ಪೆಪ್ಪರ್ ಫ್ರೈ ಅಂದರೆ. ಇವಾಗ ಇದೆಲ್ಲ ಫ್ರೈ ಆದಮೇಲೆ, ಆಮೇಲೆ ಅವಳು ಕ್ಲೀನಿಂಗ್ ಆದಮೇಲೆ, ಈಚೆ ತೊಳಿತೀಯಾ, ಅವಳು ಈಚೆ ತೊಳ್ಕೊಂಬರ್ತಾಳಂತೆ. ಅಷ್ಟರಲ್ಲಿ ನಾನು ಇದನ್ನೆಲ್ಲ ಫ್ರೈ ಮಾಡಿ ಗ್ರೈಂಡ್ ಮಾಡಿ ಇಟ್ಕೋತೀನಿ. ತಂದ ತಕ್ಷಣ ಒಗ್ಗರಣೆ ಹಾಕ್ಬಿಟ್ಟು ಬೇಗ ಬೇಗ ರೆಡಿ ಮಾಡೋದು. ಆಲ್ರೆಡಿ ಟೈಮು ಒಂದು 8:30 ಆಗಿರಬೇಕು. ಹ್ಞೂ, 8:30 ಕರೆಕ್ಟಾಗಿ ತೋರಿಸ್ತೀನಿ ನೋಡಿ, 8:30 ಕರೆಕ್ಟಾಗಿ. ಇವಾಗ ಬೇಗ ಬೇಗ ರೆಡಿ ಮಾಡಬೇಕು ತಿಂಡಿ. ಇಡ್ಲಿ ಏನು ಮಾಡೋದಕ್ಕೆ ಹೋಗಲಿಲ್ಲ, ದೋಸೆನೇ ಹಾಕ್ಕೊಂಡ್ವಿ. ದೋಸೆಗೆ ಚಾಪ್ಸು ಸಖತ್ತಾಗಿತ್ತು ಟೇಸ್ಟು. ಆಮೇಲೆ ನಮ್ಮಜ್ಜಿ ಒಂದಷ್ಟು ತೆಂಗಿನಕಾಯಿ ಕೂಡ ಕೀಳಿಸ್ತಾ ಇದ್ರು, ಒಂದು 10-15 ಸಿಕ್ಕಿದ್ದು ಅನಿಸುತ್ತೆ ತೆಂಗಿನಕಾಯಿ ಅಷ್ಟೇ. ಅಪ್ಪ ಜವಳಿ ಯಾರು ತೊಗೊಂಡೋಗ್ತಾಯಿದ್ರು, ಅವ್ರ ಹತ್ರ ಇಸ್ಕೊಂಬಂದು, ಕುರಿಗೆ ಮೇವು ಕಟ್ ಮಾಡ್ಕೊಳ್ಳೋಕೆ ಜವಳಿಗಳು ತೊಗೊಂಡೋಗ್ತಾಯಿರ್ತಾರಲ್ಲ, ಅವ್ರ ಹತ್ರ ಇಸ್ಕೊಂಬಂದು ಬೇಗ ಬೇಗ ಇವಾಗ ಕಾಯಿನ ಕಿತ್ತಾಕ್ತಾಯಿದ್ದಾರೆ. ಅದನ್ನು ಸುಲ್ಕೊಂಡು ಇಟ್ಕೋತಾರೆ ಒಂದೊಂದ್ಸಲಿ, ಇಲ್ಲಾಂದರೆ ಹಂಗೆ ಇಟ್ಟಿರ್ತಾರೆ, ಬೇಕಾದಾಗ ಸುಲ್ಕೋತಾರೆ. ಜವಳಿ ಸಿಗ್ತಾ ಕಾಯಿ ಕೀಳಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಅಪ್ಪ ಕಿತ್ತಾಕ್ತಾಯಿದ್ರು. ನಾನು ಪಾಪು ಮೇಘ ಎಲ್ಲ ಕೂತ್ಕೊಂಡು ನೋಡ್ತಾಯಿದ್ವಿ. ಇವತ್ತೇ ಲಾಸ್ಟು, ಇನ್ನೊಂದು 48 ಡೇಸ್ ಇಲ್ಲ, ಒಂದು 50 ಡೇಸು ನಾನ್ ವೆಜ್ ತಿನ್ನಂಗಿಲ್ಲ. ಊರಿಗೆ ಹೋಗ್ತಾಯಿದ್ದೀವಿ. ಊರಲ್ಲಿ ಅಂದರೆ ನಮ್ಮೂರಲ್ಲಿ ಆಂಜನೇಯ ಸ್ವಾಮಿ ಇದು ಪ್ರತಿಷ್ಠಾಪನೆ ಇದೆ, ಪುನರ್ಪ್ರತಿಷ್ಠಾಪನೆ ಅಂತ ಹೇಳ್ಬೋದು. ದೇವಸ್ಥಾನ ಸ್ವಲ್ಪ ಜೀರ್ಣೋದ್ಧಾರ ಎಲ್ಲ ಮಾಡಿ ಅದು ಪ್ರತಿಷ್ಠಾಪನೆ ಮಾಡ್ತಾಯಿದ್ರು. ಇದು ನಮ್ಮೂರಲ್ಲಿ ಒಂದು ಮದುವೆ ಇತ್ತು, ನಾನು ಅಮ್ಮ ಮೇಘ ಪಾಪು ಎಲ್ಲರೂ ಕೂಡ ಹೋಗ್ಬಿಟ್ಟು ಅಟೆಂಡ್ ಮಾಡಿಬಿಟ್ಟು ಬಂದ್ವಿ. ಅಮ್ಮ ಮನೇಲಿಲ್ಲ ಅಂದ್ರಂತೂ ಇರೋದಕ್ಕೆ ಸಿಕ್ಕಾಬಟ್ಟೆ ಬೇಜಾರಾಗುತ್ತೆ. ಕೊನೆಗೂ ಅಮ್ಮ ಬಂದರು, ಮಧ್ಯಾಹ್ನ ಅಷ್ಟರಲ್ಲೇ ಬಂದರು. ಮಧ್ಯಾಹ್ನ ಬಂದು ಅವರು ಊಟ ಎಲ್ಲ ಮಾಡ್ಕೊಂಡು ಕೂತಿದ್ರು, ಆಮೇಲೆ ಮದುವೆಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿ ರೆಡಿಯಾಗಿ ಹೊರಟ್ವಿ. ನನಗೂ ಕೂಡ ಅವರು ಫೋನ್ ಮಾಡಿ ಹೇಳಿದರು, ಬನ್ನಿ ಮದುವೆಗೆ ಅಂತ ಹೇಳಿಬಿಟ್ಟು. ಸರಿ ಆಯಿತು, ಹೆಂಗೂ ಬಂದಿದ್ದನಲ್ಲ, ಹೋಗ್ಬಿಟ್ಟು ಬಂದ್ಬಿಡೋಣ ಅಂಥೇಳಿ ರೆಡಿಯಾಗಿ ಹೋಗ್ಬಿಟ್ಟು ಬಂದ್ವಿ. ತುಂಬ ದಿನ ಆದಮೇಲೆ ನಾನು ನನ್ನ ತಂಗಿ ಇಬ್ಬರು ಗಾಡೀಲಿ ರೌಂಡ್ ಹೋಗಿದ್ವಿ. ಗಾಡಿ ಕೆಟ್ಟೋಗಿತ್ತು ಅಂತ ಹೇಳಿದ್ನಲ್ಲ, ಬ್ಯಾಟ್ರಿ ಹಾಕ್ಸಿರ್ಲಿ, ಬ್ಯಾಟ್ರಿ ಪ್ರಾಬ್ಲಮ್ ಇರಲಿಲ್ಲ, ಚಾರ್ಜರ್ ಕೆಟ್ಟೋಗಿತ್ತು. ಅದು 3,000 ರೂಪಾಯಿ ಖರ್ಚಾಗೋ ಜಾಗಕ್ಕೆ 32,000 ರೂಪಾಯಿ ಖರ್ಚು ಮಾಡಿದ್ರು. ಬ್ಯಾಟ್ರಿ ಚೆನ್ನಾಗೇ ಇತ್ತು, ಅದನ್ನು ನೋಡಿ ಚೆಕ್ ಮಾಡಿದೆ ನೀಟಾಗಿ, ವೈರು ಚಾರ್ಜರ್ ವೈರ್ ಹೋಗಿತ್ತು. ಆಮೇಲೆ ಹೊಸ ಬ್ಯಾಟ್ರಿ ಬೇರೆ ತೊಗೊಂಬಂದರು. ಹೋಗಲಿ ಬಿಡಿ, ಎರಡೆರಡು ಬ್ಯಾಟ್ರಿ ಇವಾಗ. ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಕುಂಬಳಕಾಯಿ ಪಲ್ಯ ಮತ್ತು ಚಿಕನ್ ಎಲ್ಲ ತಿಂದ್ಬಿಟ್ಟು ಅಲ್ಲಿಂದ ಹೊರಡ್ತಾ ಇದ್ದೀನಿ. ಇವತ್ತೆ ಲಾಸ್ಟು, ಇನ್ನು ಒಂದು 50 ದಿನ ತಿನ್ನಂಗಿಲ್ಲ ಅಂತ ಅಂದ್ಕೊಳ್ಳಿ. ಇವಾಗ ಅಲ್ಲಿಂದ ಹೊರಡ್ತಾಯಿದ್ದೀವಿ, ನೆಕ್ಸ್ಟ್ ಡೇಗೆ ಊರಿಗೆ ಹೋಗೋಣ ಅಂತ ಯಜಮಾನರು ಹೇಳಿದರು. ಇದು ನೆಕ್ಸ್ಟ್ ಡೇ, ಒಂದು 6-7 ದಿವಸದ್ದೇ ಅನಿಸುತ್ತೆ ವ್ಲಾಗ್. ಇದು ಫುಲ್ಲು ಎಲ್ಲ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಅಮ್ಮನ ಮನೇಲಿ 2 ದಿನದ ವ್ಲಾಗಿಂಗ್ ಆಯಿತು, ಇದು 3ನೇ ದಿನ. ಇಲ್ಲಿ ಬೆಂಗಳೂರಿಗೆ ಬಂದು ನೆಕ್ಸ್ಟ್ ಡೇಗೆ ಎಲ್ಲರೂ ಕೂಡ ಹೊರಟಿದ್ದೀವಿ ಇವಾಗ ಊರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು. ನಾನು, ಅಪ್ಪು, ಗೊಂಬೆ, ಪಾಪು ಮತ್ತು ಸಪ್ನಕ್ಕ ಮತ್ತು ರಾಜೇಶಣ್ಣ ಎಲ್ಲರೂ ಕೂಡ ಕಾರಲ್ಲಿ ಹೊರಟ್ವಿ. ಯಜಮಾನ್ರಿಗೆ ಒಂದು ಆರ್ಡ್ರ್ ಇದೆ ಅಂತ ಹೇಳಿಬಿಟ್ಟು ಅವರು ಬರಲಿಲ್ಲ, ಅವರು ನೆಕ್ಸ್ಟ್ ಡೇಗೆ ಬರ್ತಾರೆ. ಮಕ್ಕಳಿಬ್ರು ಒಂದಷ್ಟೊತ್ತಷ್ಟೇ ಎದ್ದಿದ್ದು, ಆಮೇಲೆ ಮಲ್ಕೊಂಬಿಟ್ರು. ಮುಂದೆಗಡೆ ಸನ್ಸೆಟ್ ಆಗ್ತಿತ್ತ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಎದುರುಗಡೆಯಿಂದ ಯಾರೋ ಟಾರ್ಚ್ ಬಿಡ್ತಾರೋ ಥರ ಕಾಣಿಸ್ತಾ ಇತ್ತು. ಚೆನ್ನಾಗಿ ಕಾಣಿಸ್ತಾ ಇತ್ತು ನಂಗೆ ಸನ್ಸೆಟ್ ಆಗೋದೆಲ್ಲ ನೋಡೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಆದರೆ ಕೂತ್ಕೊಂಡು ಎಲ್ಲ ನೋಡೋದಕ್ಕೆಲ್ಲ ಟೈಮ್ ಇರಲಿಲ್ಲ. ಅಂದರೆ ನಂಗೇನು ಇಷ್ಟ ಗೊತ್ತಾ, ಯಾವ್ದಾದ್ರು ಎಲ್ಲರೂ ಟ್ರಿಪ್ ಎಲ್ಲರೂ ಹೋದಾಗ ಆರಾಮಾಗಿ ಕೂತ್ಕೊಂಡು ಎಂಜಾಯ್ ಮಾಡಬೇಕು, ಆ ಥರ ಆಗೋದೇ ಇಲ್ಲ. ದೇವಸ್ಥಾನಗಳು ಹೋದ್ರೂ ಅಷ್ಟೇ, ಎಲ್ಲ ಬೇಗ 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 ಅಂತ ಇರುತ್ತೆ, ಆರಾಮಾಗಿ ಕೂತ್ಕೊಂಡು ಎಂಜಾಯ್ ಮಾಡೋ ಅಂಥ ಟೈಮೇ ಸಿಗೋಲ್ಲ. ಇವಾಗ ಕಾರಲ್ಲಿ ಕೂತಿದ್ವಲ್ಲ, ಆರಾಮಾಗಿ ಸನ್ಸೆಟ್ ಆಗೋದನ್ನು ಒಂದು ಸ್ವಲ್ಪ ಹೊತ್ತು ನೋಡಿಬಿಟ್ಟು ಆಮೇಲೆ ಮನೆಗೆ ಬಂದ್ವಿ. ಮನೆಗೆ ಬಂದು ರೆಸ್ಟ್ ಎಲ್ಲ ಮಾಡಿ ಇವಾಗ ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೊರಟ್ವಿ. ನಾವು ಬರೋಷ್ಟರಲ್ಲೇ ಕತ್ಲೆ ಆಗೋಗಿತ್ತು, ಬಂದು ಒಂದು ಸ್ವಲ್ಪ ಹೊತ್ತು ಕೂತಿದ್ವಿ ಮನೇಲಿ, ಆಮೇಲೆ ಅಲ್ಲಿಂದ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟ್ವಿ. ಇವತ್ತು ಪೂಜೆನೂ ಇವತ್ತಿಂದ ಸ್ಟಾರ್ಟು, ಶುಕ್ರವಾರ ಶನಿವಾರ ಭಾನುವಾರ 3 ದಿನ ಪೂಜೆ ಇತ್ತು. ತುಂಬ ಚೆನ್ನಾಗಿ ನಡೀತು ಪೂಜೆ ಎಲ್ಲ. ಅವಾಗಲೇ ಹೇಳಿದ್ನಲ್ಲ, ಆಂಜನೇಯ ಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರ ಅಂತ ಹೇಳ್ಬಿಟ್ಟು ಇದೇ ದೇವಸ್ಥಾನ. ಈ ದೇವಸ್ಥಾನದಲ್ಲೆಲ್ಲ ನೀಟಾಗಿ ಇವಾಗ ರೆಡಿ ಮಾಡ್ತಿದ್ದಾರೆ. ದೇವ್ರನ್ನ ತೆಗ್ದುಬಿಟ್ಟು ಇನ್ನೊಂದು ದೇವಸ್ಥಾನದ ಒಳಗಡೆ ಏನೋ ಇಟ್ಟಿದ್ರು ಅಂತ ಹೇಳ್ತಾಯಿದ್ರು. ಇವಾಗ ಅದು ಆ ದೇವ್ರನ್ನ ತೊಗೊಂಬಂದು ಇಲ್ಲಿ ಪೂಜೆ ಎಲ್ಲ ಮಾಡಿ ಪ್ರತಿಷ್ಠಾಪನೆ ಮಾಡೋದು, ಆ ಪೂಜೆ ನಡೀತಾ ಇದೆ. ಫುಲ್ ಒಂದು 3 ದಿನದ್ದು ಏನೇನು ಪೂಜೆ ನಡೀತು ಅದನ್ನೆಲ್ಲ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಹೋಮ ಎಲ್ಲ ಕೂಡ ಮಾಡಿದರು.
ನಾವು ಊರಿಗೆ ಹೋಗೋ ಅಷ್ಟರಲ್ಲೇ ಎಲ್ಲರೂ ಕೂಡ ಕೆರೆಗೆ ಹೋಗಿದ್ರು ನೀರು ತರೋಕ್ಕೋ ಏನೋ ಒಟ್ಟಿನಲ್ಲಿ ಅಲ್ಲೋಗಿ ಪೂಜೆ ಮಾಡ್ಕೊಂಬರೋಕ್ಕೇನೋ ಅಂತ ಹೇಳಿಬಿಟ್ಟು ನೀರು ತರೋಕ್ಕೆ ನೋಡಿ ಬಿಂದಿಗೆಗಳಿಗೆಲ್ಲ ಕೆರೆಯಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ನೀರು ತೊಗೊಂಬರೋಕ್ಕೆ ಹೋಗಿದ್ರು. ನಾವು ಹೋಗೋಷ್ಟರಲ್ಲಿ ಎಲ್ಲ ಹೊರಟ್ಬಿಟ್ಟಿದ್ವಿ, ನಾವೊಂದು 10 ನಿಮಿಷ ಅಲ್ಲೋಗಿ ಕೂತಿದ್ವಿ, ಅಷ್ಟರಲ್ಲಿ ಇವರೇ ಎಲ್ಲರೂ ಕೂಡ ಬಂದರು. ನಾ ಊರಲ್ಲಿ ಒಳಗಡೆ ಹೋಗ್ತೀವಿ, ಏನು ಜನರೇ ಜನರೇ ಯಾರೂ ಕಾಣಿಸ್ತಾ ಇರಲಿಲ್ಲ. ಇವಳು ನಮ್ಮ ಅಕ್ಕನ ಮಗಳು, ಇವಳು ರಾತ್ರಿ ಕಳಸ ಓದ್ಕೊಂಬಂದಿದ್ಲು, ಅಂದರೆ ಚಿಕ್ಕ ಮಕ್ಕಳು ಹೆಣ್ಮಕ್ಳು ಓಡಬೇಕು ಅಂತ. ಇದು ಬೆಳಗ್ಗೆ ಗೊಂಬೆನ ನೀಟಾಗಿ ರೆಡಿ ಮಾಡಿ ಗೊಂಬೆ ಕೇಳಿ ಕಳಸನ ಒರೆಸಿದ್ರು. ಎಷ್ಟು ಮುದ್ದು ಮುದ್ದಾಗಿ ಕಾಣಿಸ್ತಾ ಇದ್ದಾಳಲ್ವ ಗೊಂಬೆ. ಹಾಗೇ ನಾನು ಮತ್ತು ಸಪ್ನಕ್ಕ ಪಾಪು 3 ಜನ ಕೂಡ ನಾಮಂಗ್ಳಿಗೂ ಕೂಡ ಹೋಗ್ಬಿಟ್ಟು ಬಂದ್ವಿ ಬಟ್ಟೆ ತೊಗೊಂಬರೋಣ ಗೊಂಬೆಗೆ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಡೇಗೆ ಹಾಕೋದಕ್ಕೆ ಅಂತ ಹೋಗಿ ಒಂದಷ್ಟೊತ್ತು 2 ಅಂಗಡೀಲಿ ನೋಡಿದ್ವಿ. 2 ಅಂಗಡೀಲಿ ನೋಡಿಬಿಟ್ಟು 1 ಅಂಗಡೀಲಿ ಇಷ್ಟ ಆಯಿತು, ಆಮೇಲೆ ಅದನ್ನೇ ಪರ್ಚೇಸ್ ಮಾಡ್ಕೊಂಡು ಅಲ್ಲಿಂದ ಬಂದ್ವಿ. ಇಲ್ಲಿ ನೋಡಿ ಪಾಪು ಅಂತೂ ಫುಲ್ ಆಟಾಡ್ತಾ ಇದ್ದ. ವಾಪಸ್ ಬರಬೇಕಾದ್ರೆ ಫುಲ್ ಜೋರಾಗಿ ಮಳೆ ಬಂದೇ ಬಿಡ್ತು, ಗೊತ್ತಾಗಲಿಲ್ಲ ಎಷ್ಟು ಬಿಸಿಲಿತ್ತು ಗೊತ್ತಾ. ನಾವು ಹೋಗಬೇಕಾದ್ರೆ ವಾಪಸ್ ಬರ್ಬೇಕಾದ್ರೆ ಮಳೆ ಶುರುವಾಗೋಯ್ತು, ಆಮೇಲೆ ಒಬ್ಬರು ಗೊತ್ತಿರೋರ್ದು ಕಾರ್ ಹೋಗ್ತಾಯಿತ್ತು ಸರಿ ಅಂತ ಹೇಳ್ಬಿಟ್ಟು ಅದ್ರಲ್ಲಿ ಹತ್ಸಿದ್ರು ನನ್ನನ್ನು ಮತ್ತು ಪಾಪುನ. ಆಮೇಲೆ ಅಲ್ಲಿಂದ ಹೊರಟು ಅಲ್ಲಿ ದೇವಸ್ಥಾನಕ್ಕೆ ಬಂದ್ವಿ, ಅಲ್ಲಿ ಊಟ ಬಡಿಸ್ತಾ ಇದ್ರು, ಊಟ ತಿಂದು ತಿರ್ಗಾ ಮನೆಗೆ ಹೋಗಿ ತಿರ್ಗಾ ವಾಪಸ್ ಇದ್ದು ಸಂಜೆ ಬಂದಿರೋದು. ಫುಲ್ 3 ಟೈಮೂ ಊಟ ತಿಂಡಿ ಎಲ್ಲ ಅಲ್ಲೇ ಆಗ್ತಿತ್ತು, ದೇವಸ್ಥಾನ ಹತ್ರನೇ ಅಡುಗೆ ಮಾಡೋರು. ಆಮೇಲೆ ಯಜಮಾನರು ಕೂಡ ಬಂದಿದ್ರಲ್ಲ, ಅವರು ಪಾಪುನ ಎತ್ಕೊಂಡು ಆಟಾಡಿಸ್ತಿದ್ರು. ನನಗೆ ಪಾಪುನ ಹಿಡಿಯೋದಕ್ಕೆ ತುಂಬ ಹಿಂಸೆ ಆಗಿಬಿಡುತ್ತೆ, ಈ ನಡುವೆ ಎತ್ಕೊಳ್ಳೋಕ್ಕಾಗಲ್ಲ ಜಾಸ್ತಿ ಹೊತ್ತು ನನಗೆ ಅವನ್ನ. ಯಜಮಾನ್ರು ಇಲ್ಲ ಅಂತ ಅಂದರೆ ಎಲ್ಲೂ ಹೊರಗಡೆ ಹೋಗೋಕ್ಕೇ ಭಯ ಆಗುತ್ತೆ ನನಗೆ. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು, ಹೋಮ ಕೂಡ ತುಂಬ ಚೆನ್ನಾಗಾಯಿತು. ಆಮೇಲೆ ದೇವ್ರದ್ದು ವಿಗ್ರಹನ ತೊಗೊಂಬಂದು ಇದು ದೇವರೆಲ್ಲ ಅಲಂಕಾರ ಮಾಡಿದಾರಲ್ಲ ಅಲ್ಲಿ ಮುಂದೆ ಒಂದು ಮಂಚ ಹಾಕಿ ಅದ್ರ ಮೇಲೆ ಮಲಗಿಸಿ ಲಾಲಿ ಹಾಡಿ ಎಲ್ಲ ಪೂಜೆ ಎಲ್ಲ ಮಾಡಿ ಆಮೇಲೆ ಎಲ್ಲರೂ ಹೊರಟು ಮನೆಗೆ. 3 ಗಂಟೆ ನೆಕ್ಸ್ಟ್ ಡೇ ಬೆಳಿಗ್ಗೆ 4 ಗಂಟೆ ಬೆಳಗಿನ ಜಾವ ಯಾರ್ಯಾರ ಕೈಯಲ್ಲಿ ಬರೋದಕ್ಕಾಗುತ್ತೆ ಅವರು ದೇವಸ್ಥಾನ ಹತ್ರ ಬನ್ನಿ. ಮಿಕ್ಕಿದವರು ಊರವರೆಲ್ಲರೂ ಕೂಡ ಅಷ್ಟರಲ್ಲಿ ಎದ್ದಿರಬೇಕು, ಮನೆಯಲ್ಲಿ ಎದ್ದು ಕೂತ್ಕೊಂಡಿರಬೇಕು, ಮಲ್ಕೊಂಡಿರೋದೆಲ್ಲ ಮಾಡಬಾರ್ದು ಅಂತ ಹೇಳಿದರು. ನಾವು ಬರೋಣ ಅಂತ ಅಂದ್ಕೊಂಡ್ವಿ, ಆದರೆ ಮಕ್ಕಳೆಲ್ಲ ಚಿಕ್ಕವರು, ನನ್ನ ಪಾಪು ತುಂಬ ಚಿಕ್ಕದಿಲ್ಲ, 2 ವರ್ಷ ಅವನಿಗೆ, ಅವನ್ನ ಅಷ್ಟೊತ್ತಿಗೆ ಎದ್ದೊಳಿಸ್ಕೊಂಡು ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬರೋದಕ್ಕೆ ಆಗಲ್ಲ ಸರಿ ಅಂತ ಹೇಳ್ಬಿಟ್ಟು. ಮತ್ತು ಮಕ್ಕಳುಗಳು ಕೂಡ ಮಲಗಿದ್ರು, ಗೊಂಬೆ ಅಪ್ಪ ಕೂಡ ಎಲ್ಲ ಮಲಗಿದ್ರು, ಅಷ್ಟೊತ್ತಿಗೆ ಎದ್ದು ಬರೋದಕ್ಕಾಗಲಿಲ್ಲ. ಯಜಮಾನರು ನಮ್ಮನೇಲಿರೋರು ಗಂಡಸರುಗಳೆಲ್ಲರೂ ಕೂಡ ಸ್ನಾನ ಮಾಡಿ ಹೊರಟಿದ್ರು. ಆಮೇಲೆ ಅಮ್ಮ ಕೂಡ ಬಂದಿದ್ರು ದೇವಸ್ಥಾನದ ಹತ್ರ, ನಾನು ಮತ್ತು ಸಪ್ನಕ್ಕ ಮಾತ್ರ ಮನೇಲೇ ಇದ್ವಿ ಮಕ್ಕಳು ನೋಡಿಕೊಂಡು. ಆಮೇಲೆ ಒಂದು 8 ಗಂಟೆ 9 ಗಂಟೆಗೆ ಬಂದ್ವಿ ನಾವು ಕೂಡ ದೇವಸ್ಥಾನಕ್ಕೆ. ನೋಡಿ ಯಾವಾಗಲೇ ಹೇಳೋದನ್ನೆಲ್ಲ ದೇವ್ರನ್ನ ಮಂಚದ ಮೇಲೆ ಮಲಗಿಸಿ ದೇವರಿಗೆ ಲಾಲಿ ಎಲ್ಲ ಕೂಡ ಹಾಡಿ ಮಲಗಿಸಿದ್ರು.
ಹೋದಾಗ ಸೀರೆ ಹಾಕೋಬೇಕು ಅಂಥೇಳಿ ಸೀರೆ ಎಲ್ಲ ಕೂಡ ರೆಡಿ ಮಾಡಿ ಅದಕ್ಕೆ ಮ್ಯಾಚಿಂಗ್ ಬ್ಯಾಂಗಲ್ಸ್ ಎಲ್ಲ ಕೂಡ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೆ. ಯಾವಾಗ ಯಜಮಾನ್ರು ನಂಗೆ ಆರ್ಡ್ರ್ ಇದೆ ನಾನು ಬರಲ್ಲ ಅಂತ ಹೇಳಿದ್ರು, ಆವಾಗ ಎಲ್ಲ ಮನೇಲಿ ಎತ್ತಿಟ್ಬಿಟ್ಟು ಬಂದ್ಬಿಟ್ಟಿದ್ದೆ, ಸೀರೆನೂ ಕೂಡ ತೊಗೊಂಬಂದಿರಲಿಲ್ಲ. ನಂಗೆ ಸೀರೆ ಹಾಕ್ಕೊಂಡು ಪಾಪುನ ಎತ್ಕೊಳೋಕ್ಕಾಗಲ್ಲ, ಹಾಗಾಗಿ ಆಮೇಲೆ ದೊಡ್ಡಮ್ಮ ಮನೆಗೆ ಹೋಗಿ ದೊಡ್ಡಮ್ಮ ಮುಂದೆ ಒಂದು ಸೀರೆ ಉಟ್ಕೊಂಡು ಬಂದು ಪೂಜೆಗೆ ಕೂತಿದ್ವಿ. ಅಲ್ಲೇನೆ ಊಟಕ್ಕೂ ಎಲ್ಲರೂ ಕೂಡ ರೆಡಿ ಮಾಡಿದ್ರು, ಊಟನೂ ಕೂಡ ಎಲ್ಲ ಮಾಡಿಕೊಂಡು ಆಮೇಲೆ ಮನೆಗೆ ಬಂದ್ವಿ. ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಒಂದು ಮೂರು ಗಂಟೆ ನಾಲ್ಕು ಗಂಟೆ ಅನಿಸುತ್ತೆ ಬೆಳಗಿನ ಜಾವ. ಆವಾಗ ದೇವ್ರನ್ನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಅಲ್ಲಿಂದ ಎತ್ಕೊಂಡು ಒಳಗಡೆ ಹೋಗ್ತಾ ಇದ್ದಾರೆ ದೇವಸ್ಥಾನದ ಒಳಗಡೆ. ತುಂಬ ಮಳೆ ಬಂತು, ಹಾಗಾಗಿ ನೋಡಿ ನೋಡ್ತಾ ಇರ್ಬೋದು ನೀವು ಕೆಳಗಡೆ ಎಷ್ಟು ಸ್ಲಿಪ್ಪರಿ ಇದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಎಷ್ಟು ಹುಷಾರಾಗಿ ಎತ್ಕೊಂಡು ಹೋದ್ರೂ ಸಾಲದು. ಆಮೇಲೆ ತುಂಬ ವೆಯ್ಟ್ ಇರುತ್ತಲ್ಲ ವಿಗ್ರಹ ಎಲ್ಲ ಕೂಡ, ಎಲ್ಲರೂ ಕೂಡ ಹೆಲ್ಪ್ ಮಾಡಿ ಒಳಗಡೆ ತೊಗೊಂಡೋಗಿ ಅಂದರೆ ಎಲ್ಲರೂ ಕೂಡ ಸೇರಿಕೊಂಡು ದೇವ್ರನ್ನ ಅಲ್ಲಿಂದ ತೊಗೊಂಡು ದೇವಸ್ಥಾನದ ಒಳಗಡೆ ಗರ್ಭಗುಡಿಗೆ ಹೋಗಿ ಪ್ರತಿಷ್ಠಾಪನೆ ಮಾಡೋದಕ್ಕೆ ತೊಗೊಂಡು ಹೋಗ್ತಾ ಇದ್ದಾರೆ. ಮನೇಲಿ ಮೂರು ಜನ ಮಕ್ಕಳು ಕೂಡ ನಿದ್ದೆ ಮಾಡ್ತಾಯಿದ್ರು. ನಾವೆಲ್ಲರೂ ಕೂಡ ನಾನು ಮತ್ತು ಸಪ್ನಕ್ಕೆ ಇಬ್ಬರು ಕೂಡ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಕಾಯ್ತಾಯಿದ್ವಿ, ಯಾವಾಗ ಇವ್ರು ಎದ್ದೊಳ್ತಾರೆ ಯಾವಾಗ ಹೋಗೋಣ ದೇವಸ್ಥಾನಕ್ಕೆ ಅಂತ ಹೇಳಿಬಿಟ್ಟು. ಆ ಮಕ್ಕಳು ಎದ್ದೊಳ್ಳೋಷ್ಟರಲ್ಲಂತೂ ಬೆಳಗ್ಗೆ ಆಗೋಗಿತ್ತು. ನೋಡ್ತಾ ಇರ್ಬೋದು ನೀವು, ಇದು ಒಂದು 5:30 6 ಗಂಟೆ ಹತ್ತತ್ರ ಸ್ವಲ್ಪ ಬೆಳಕು ಬಂದಿತ್ತು ಅವಾಗ. ನಾವಿಬ್ಬರು ಸ್ನಾನ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ಮಕ್ಕಳಿಗೆ ಇನ್ನೊಂಚೂರು ನೀರು ಉರಿ ಹಾಕ್ಬೇಕಿತ್ತು, ಸ್ವಲ್ಪ ಬೆಳಕು ಬರಲಿ ಆಮೇಲೆ ಈಚೆ ಹೋಗೋಣ ಅಂತ ಹೇಳಿಬಿಟ್ಟು ಹೋಗಿರಲಿಲ್ಲ. ಒಂದು ಸ್ವಲ್ಪ ಬೆಳಕು ಬಂದಮೇಲೆ ಈಚೆ ಹೋಗಿ ಇನ್ನೊಂಚೂರು ಸಿಪ್ಪೆ ಎಲ್ಲ ಹಾಕಿ ಉರಿಯಕ್ಕೆ ಹಾಕ್ತಾಯಿದ್ದೀನಿ. ಫುಲ್ ಎಲ್ಲ ಆರೋಗ್ಬಿಟ್ಟಿತ್ತು ಕೆಂಡ ಎಲ್ಲ, ಸರಿ ಅಂತ ಹೇಳ್ಬಿಟ್ಟು ಕಡ್ಡಿ ಹಚ್ಬಿಟ್ಟು ಒಂಚೂರು ಹಾಕಿದೆ. ಅಷ್ಟರಲ್ಲಿ ಪಟ್ಟಂತ ಹತ್ಕೊಂಡೆ, ಯಾಕೆಂದರೆ ಬಿಸಿ ಇತ್ತಲ್ಲ ಒಲ್ಲೆ, ಹಾಗಾಗಿ ಮಕ್ಳಿಗೆ ಕೂಡ ಚೆನ್ನಾಗಿ ಬಿಸಿಯಾಗಲಿ ನೀರು ಅಂತ ಹೇಳಿಬಿಟ್ಟು ಉರಿ ಹಾಕ್ಬಿಟ್ಟು ಆಮೇಲೆ ಒಳಗಡೆ ಬಂದೆ. ಮಕ್ಕಳಂತೂ ಫುಲ್ಲು ನಿದ್ದೆ ಉಳಿತಾ ಇದ್ರು, ಸೌಂಡ್ ಮಾಡಿದ್ರು ಕೂಡ ಎದ್ದೊಳ್ತಾನೆ ಇರಲಿಲ್ಲ, ಸಿಕ್ಕಾಪಟ್ಟೆ ನಿದ್ದೆ ಮಕ್ಕಳಿಗೆ. ಹಾಗೆಯೇ ಇವಾಗ ಬೆಳಗ್ಗೆ ಪ್ರತಿಷ್ಠಾಪನೆ ಎಲ್ಲ ಕೂಡ ಮಾಡಾದಮೇಲೆ ದೇವರಿಗೆ ಅಭಿಷೇಕ ಕೂಡ ಶುರು ಮಾಡಿದರು. ಕಳಸಗಳಲ್ಲಿ ನೀರು ತೊಗೊಂಬಂದಿದ್ರಲ್ಲ ಆ ಕೆರೆಯಿಂದ, ಅದನ್ನು ಕೂಡ ತೊಗೊಂಡೋಗಿ ದೇವ್ರ ಮೇಲೆ ಅಭಿಷೇಕ ಎಲ್ಲ ಮಾಡೋಕ್ಕೆ ಶುರು ಮಾಡಿದರು. ಅದೇ ಟೈಮ್ಗೆ ಕರೆಕ್ಟಾಗಿ ಬಸವಣ್ಣ ಕೂಡ ಬಂದಿದ್ದರು, ಅಂದರೆ ಹಸು ಕೂಡ ಕರ್ಕೊಂಬಂದಿದ್ದರು. ಅದು ಎಷ್ಟು ಚೆನ್ನಾಗಿ ಅದು ಮಡಿ ಬಟ್ಟೆ ಅಂತ ಹೇಳ್ತಾರಲ್ಲ ಅದನ್ನು ಹಾಸಿಲ್ಲ ಅಂದರೆ ಮುಂದೆನೇ ಬರ್ತಾಯಿರಲಿಲ್ಲ, ತೊಗೊಂಬಂದ್ಬಿಟ್ಟು ಬೇಗ ಬಟ್ಟೆ ಹಾಸಿದ ಮೇಲೆ ನಡ್ಕೊಂಬರೋದು. ಎಷ್ಟು ಚೆನ್ನಾಗಿ ಅದು ರಿಯಾಕ್ಟ್ ಮಾಡ್ತಾಯಿತ್ತು ಗೊತ್ತಾ, ಹೋಗ್ಬಿಟ್ಟು ದೇವಸ್ಥಾನದ ಒಳಗಡೆ ಇಲ್ಲಾಂದರೆ ಒಂದು 2 ಅವರ್ 3 ಅವರ್ ಆರಾಮಾಗಿ ನಿದ್ದೆ ಮಾಡ್ತು ಒಳಗಡೆ ದೇವಸ್ಥಾನದ ಒಳಗಡೆ ಹೋಗಿ ಕೂತ್ಕೊಂಡು, ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಗೊತ್ತಾ. ಬಸವಣ್ಣ ನೋಡೋದಕ್ಕಂತೂ ತುಂಬ ದೊಡ್ಡದಾಗಿತ್ತು, ನನಗೆ ಸ್ವಲ್ಪ ಜಾಸ್ತಿ ಭಯ, ನನಗೆ ಹತ್ರಕ್ಕೆಲ್ಲ ನಾನು ಹೋಗಲ್ಲ, ದೂರದಲ್ಲೇ ನಿಂತ್ಕೊಂಡು ಎಲ್ಲ ವೀಡಿಯೋ ಮಾಡ್ಕೊತಾ ಇದ್ದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋದು, ಎಷ್ಟು ಡಿಸೆಂಟಾಗಿ ಸೈಲೆಂಟಾಗಿ ನಡ್ಕೊಂಡು ಹೋಗ್ತಾ ಇದೆ, ಯಾರಿಗೂ ಏನು ತೊಂದರೆ ಮಾಡಲಿಲ್ಲ. ಚೆನ್ನಾಗಿ ಹೋಗಿ ದೇವಸ್ಥಾನದ ಒಳಗಡೆ ಹೋಗಿ ಅಲ್ಲೇ ಒಂದಷ್ಟೊತ್ತು ನಿದ್ದೆ ಮಾಡಿ ಆಮೇಲೆ ಬಂತು. ಹಾಗೆಯೇ ಚಿಕ್ಕಮ್ಮ ತಾಯಿ ದೇವಸ್ಥಾನದ ಒಳಗಡೆಯೂ ಕೂಡ ಹೊಸದಾಗಿ ಗಣೇಶನ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿದರು. ನಮ್ಮಕ್ಕ ಪೂಜೆ ಸಾಮಾನೆಲ್ಲ ತೊಗೊಂಬಂದಿದ್ರು ಚಿಕ್ಕಮ್ಮ ಹಂಗೆ ಪೂಜೆ ಮಾಡ್ಸೋಕ್ಕೆ ಅಂತ ಹೇಳ್ಬಿಟ್ಟು, ಚಿಕ್ಕಮ್ಮ ದೇವಿಗೆ ಪೂಜೆ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಗಣೇಶನಿಗೆ ಫಸ್ಟ್ ಪೂಜೆ ನಮ್ಮಕ್ಕನ ಕಡೆಯಿಂದ ನಮ್ಮಕ್ಕನ ಮನೆಯಿಂದನೇ ಸಲ್ತು ಅಂತ ಹೇಳ್ಬೋದು. ಫಸ್ಟು ಟೈಮು ವಿಗ್ರಹನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾ ಇರೋದು, ಗಣೇಶನ ವಿಗ್ರಹ ಇರಲಿಲ್ಲ ದೇವಸ್ಥಾನದ ಒಳಗಡೆ. ಈ ಸಲ ಅದನ್ನು ಕೂಡ ಮಾಡಿಸಿ ಪ್ರತಿಷ್ಠಾಪನೆ ಮಾಡಿದರು. ಇವಾಗ ಎಲ್ಲರೂ ಕೂಡ ಸೇರಿಕೊಂಡು ಪೂಜೆ ಮಾಡಿ, ಫಸ್ಟ್ ಟೈಮ್ ಪೂಜೆ ಮಾಡ್ತಾ ಇರೋದಲ್ವ ವಿಗ್ರಹಕ್ಕೆ, ಹಂಗಾಗಿ ಹಣ್ಣು ಕಾಯಿ ಎಲ್ಲ ಕೂಡ ಅರ್ಪಣೆ ಮಾಡಿ ಪೂಜೆ ಮಾಡಿ ದೃಷ್ಟಿ ಎಲ್ಲ ಕೂಡ ತೆಗೆದ್ರು ದೇವರಿಗೆ. ಹಾಗೆಯೇ ನಾವು ಕೂಡ ಪೂಜೆ ಮಾಡಿದ್ವಿ, ಒಂದು 5 ಜನ ಮುತ್ತೈದೆಯರ ಕೈಯಲ್ಲಿ ಪೂಜೆ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ಪೂಜೆ ಮಾಡಿಸಿದ್ರು. ತುಂಬ ಚೆನ್ನಾಗಿತ್ತು ಪೂಜೆ ಎಲ್ಲ ಕೂಡ ಮಾಡಿ.
ಆಮೇಲೆ ತಿರ್ಗಾ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನದೊಳಗಡೆ ಬಸವ ಹೋಗಿ ಮಲ್ಕೊಂಬಿಟ್ಟಿತ್ತಲ್ಲ, ಅದು ಇವಾಗ ಎದ್ದು ಈಚೆ ಬರ್ತಾಯಿತ್ತು. ಸೈಲೆಂಟಾಗಿ ಅದ್ರ ಪಾಡ್ಗದು ಈಚೆ ಬಂದು ಗಾಡಿ ಒಳಗಡೆ ಹೊರಟೋಯ್ತು. ಎಷ್ಟು ನನಗಂತೂ ಸಿಕ್ಕಾಪಟ್ಟೆ ಹೆದರಿಕೆ ಆಗುತ್ತೆ ಹತ್ರ ಹೋಗೋದಕ್ಕೆಲ್ಲ. ಆನೆ ಇರ್ಬೋದು, ಈ ಥರ ಹಸು ಬಸವ ಅದೆಲ್ಲ ಇದ್ದರೆ ಸ್ವಲ್ಪ ಹತ್ರ ಹೋಗೋದಕ್ಕೆ ಸ್ವಲ್ಪ ಹೆದರ್ಕೊತೀನಿ ನಾನು. ಮತ್ತು ಉತ್ಸವ ಮೂರ್ತಿನೂ ಕೂಡ ತೊಗೊಂಬಂದು ಈಚೆ, ಇದು ಹೊಸ್ದಾಗಿ ಮಾಡಿಸಿರೋದು, ಈಚೆಗೆ ತೊಗೊಂಬಂದು ಊರಲ್ಲೆಲ್ಲ ಅಂದರೆ ಯಾವ್ದಾದ್ರು ಮೇನ್ ಮೇನ್ ಸ್ಟ್ರೀಟ್ಸ್ ಇರುತ್ತೆ ಅಲ್ಲಿಗೆ ಮಾತ್ರ ತೊಗೊಂಡೋಗಿ ಪೂಜೆ ಮಾಡಿಸ್ಕೊಂಡು ತೊಗೊಂಬಂದರು ವಾಪಸ್ ತಿರುಗಾ. ಸಿಕ್ಕಾಪಟ್ಟೆ ಮಳೆ ಆಗೋಯಿತು, ಹಾಗಾಗಿ ಸ್ವಲ್ಪ ಹಿಂಸೆ ಕೂಡ ಆಯಿತು, ಸ್ವಲ್ಪ ಜಾಸ್ತಿ ಸ್ಲಿಪ್ಪರಿ ಆಗೋಯಿತು, ಎಲ್ರಿಗೂ ಓಡಾಡೋದಕ್ಕಂತೂ ತುಂಬ ಹಿಂಸೆ ಆಗ್ತಾಯಿತ್ತು. ದೇವರಿಗೆ ಅಭಿಷೇಕ ಎಲ್ಲ ಮಾಡಾದಮೇಲೆ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ದೇವ್ರನ್ನ ನೋಡೋದಕ್ಕೆ 2 ಗಂಟೆ ಸಾಲದು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಎಷ್ಟೊತ್ತು ತನಕ ನಿಂತ್ಕೊಂಡ್ರು ಸಾಲದು. ಆಮೇಲೆ ಈಚೆ ಬಂದ್ವಿ. ಆಮೇಲೆ ಯಜಮಾನ್ರಿಗಂತೂ ಫುಲ್ ಸುಸ್ತಾಗ್ಬಿಟ್ಟಿತ್ತು. ಅವರು ಕೂಡ 3 ಗಂಟೆಗೆ ಎದ್ದು ಬಂದು ಎಲ್ಲ ಕೂಡ ಇಲ್ಲೆಲ್ಲ ಕೆಲಸ ಮಾಡ್ತಿದ್ರಲ್ಲ, ಹಾಗಾಗಿ ಫುಲ್ ಅವ್ರ ಮುಖಾನೇ ಬಾಡೋಗಿತ್ತು. ನಾವು ಸ್ವಲ್ಪ ಅಂದರೆ ಮನೇಲೇ ಕೂತಿದ್ವಿ ಅಷ್ಟೇ ಎದ್ದುಬಿಟ್ಟು. ಇವರೆಲ್ಲ ಬಂದಿಲ್ಲೆಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತಿದ್ರಲ್ಲ ದೇವ್ರನ್ನ ತೊಗೊಂಡು ಒಳಗಡೆ ಇಡೋದಕ್ಕೆ. ಮತ್ತು ಕಳಿಸೋದೆಲ್ಲ ಕೂಡ ಗಂಡಸರುಗಳು ಕೂಡ ಎತ್ಕೊಂಡಿದ್ರು ಕಳಿಸನ, ನಮ್ಮನೆಯವರು ಎಲ್ಲ ಕೂಡ ಎತ್ಕೊಂಡಿದ್ರು. ಚಿಕ್ಕಪ್ಪ ಇರ್ಬೋದು, ಮತ್ತು ರಾಜೇಶಣ್ಣ ಇರ್ಬೋದು, ನಮ್ಮನೆಯವ್ರು ಇರ್ಬೋದು, ಎಲ್ಲ ಅಂದರೆ ನಮ್ಮ ಯಜಮಾನರು ಇರ್ಬೋದು, ಎಲ್ಲರೂ ಕೂಡ ಎತ್ಕೊಂಡು ಕಳಿಸನ ತೊಗೊಂಡೋಗಿ ದೇವ್ರಿಗೆ ಅಭಿಷೇಕ ಮಾಡೋದಕ್ಕೆ ಕೊಟ್ಟಿದ್ದು ಎಲ್ಲ ಕೂಡ ಮಾಡಿದ್ರು. ಊರಲ್ಲಿ ಎಲ್ಲರೂ ಸೇರ್ಕೊಂಡು ಮಾಡಿದ್ರು. ಅದು ಇನ್ನೂ ತುಂಬ ಖುಷಿಯಾಗೋ ವಿಷಯ, ನೋಡ್ತಾ ಇರ್ಬೋದು ನೀವು ನೋಡಿ ಇನ್ನೆಲ್ಲ ಹೆಂಗಿದೆ ಅಂತ ಹೇಳ್ಬಿಟ್ಟು ಎಷ್ಟು ಜನ ಜಾರಿದ್ರು. ಆಮೇಲೆ ಉತ್ಸವ ಮೂರ್ತಿನೂ ತೊಗೊಂಬಂದು ಈಚೆ ಎಲ್ಲ ರೌಂಡ್ ಪ್ರದಕ್ಷಿಣೆ ಎಲ್ಲ ಮಾಡಿಸಿ ಆಮೇಲೆ ತಿರ್ಗಾ ಒಳಗಡೆ ತೊಗೊಂಡೋಗಿಟ್ರು. ಊಟದ ವ್ಯವಸ್ಥೆನೂ ಕೂಡ ಎಲ್ಲ ಮಾಡಿದರು. ಬೆಳಗ್ಗೆಯಿಂದನೂ ಊಟದ ವ್ಯವಸ್ಥೆ ಅಲ್ಲೇ, ಅಂದರೆ ಒಂದು ಶುಕ್ರವಾರ ನೈಟಿಂದ ಅಂತ ಅನ್ಸುತ್ತೆ, ಊಟದ ವ್ಯವಸ್ಥೆ ಅಲ್ಲೇ ಮಾಡಿದರು. ಇವಾಗ ಸ್ವಲ್ಪ ಸ್ಪೆಷಲ್ ಊಟ, ಗೊಜ್ಜು, ಸ್ವೀಟು, ಒಬ್ಬಿಟ್ಟು, ಆಮೇಲೆ ಅನ್ನ ಸಾರು, ಪಲಾವ್ ಮಾಡಿದ್ರು ಅನಿಸುತ್ತೆ ಮಧ್ಯಾಹ್ನನೂ ಕೂಡ, ನಾನು ಮರ್ತೋಗಿದ್ದೆ ಆಲ್ರೆಡಿ, ಪಲಾವ್ ಕೂಡ ಮಾಡಿದರು. ಆಮೇಲೆ ಎಲ್ಲ ಕೂಡ ಕೂತ್ಕೊಂಡು ತಿಂದು ಪಾಪುಗೆ ತಿರ್ಗಾ ಆಮೇಲೆ ಸಪ್ರೇಟಾಗಿ ಒಂದು ಪ್ಲೇಟ್ ಮೇಲೆ ಹಾಕ್ಸ್ಕೊಂಬಂದು ಆಮೇಲೆ ಈಚೆ ಕೂತ್ಕೊಂಡು ತಿನ್ನಿಸ್ದೆ. ಮರ್ಕೊನಲ್ಲಿ ಡ್ಯಾಮಲ್ಲಿ ಡ್ಯಾಮ್ ತುಂಬಿ ನೀರು ಈಚೆ ಹೋಗ್ತಾ ಇದೆ ಅಂತ ಹೇಳಿಬಿಟ್ಟು ಬೇಗನೆ ಹೊರಟ್ವಿ ನೋಡೋಣ ಅಂಥೇಳಿ. ಆದರೆ ನಿನ್ನೆ ಬರ್ತಾಯಿದ್ದಷ್ಟು ಅಂದರೆ ಶುಕ್ರವಾರ ಬರ್ತಾಯಿದ್ದಷ್ಟು ಜೋರಾಗಿ ಇವತ್ತು ಬರ್ತಾ ಇರಲಿಲ್ಲ. ಶುಕ್ರವಾರ ಬರೋದು ಲೇಟ್ ಆಗೋಯ್ತು, ಸ್ವಲ್ಪ ಕತ್ಲೆ ಆಗೋಯ್ತು, ಹಾಗಾಗಿ ಕಾಣಿಸ್ಲಿಲ್ಲ. ಇವತ್ತು ನೋಡೋಣ ಅಂತ ಹೇಳ್ಬಿಟ್ಟು ಬೇಗ ಬಂದ್ವಿ, ಇವತ್ತು ನೀರೇ ಇರಲಿಲ್ಲ. ಸರಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಬಂದು ಸ್ವಾತಿಲಿ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಕಾಫಿ ಕುಡ್ಕೊಂಡು ಅಲ್ಲಿಂದ ತಿರ್ಗಾ ವಾಪಸ್ ಬೆಂಗಳೂರಿಗೆ ಹೊರಟ್ವಿ. ಮೋಡ ಅಂತೂ ಫುಲ್ಲು ಡಾರ್ಕ್ ಆಗೋಯ್ತು. ನಾವು ಸ್ವಾತಿ ಹತ್ರ ಕೂತಿದ್ದಾಗ ಸಿಕ್ಕಾಪಟ್ಟೆ ಮಳೆ ಬರುತ್ತೆ ಅಂತ ಹೇಳಿಬಿಟ್ಟು ಬೇಗ 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 ತಿಂದು ಬೇಗ ಬೇಗ ಕುಡಿದು ಕಾಫಿನ ಆಮೇಲೆ ಅಲ್ಲಿಂದ ಹೊರಟ್ವಿ. ನನಗೆ ಸ್ವಲ್ಪ ಟ್ರಾವೆಲ್ ಮಾಡಬೇಕಾದ್ರೆ ಹಿಂಸೆ ಆಗಿಬಿಡುತ್ತೆ, ಕಾಫಿ ಅಷ್ಟು ಕುಡಿಯೋಲ್ಲ ನಾನು, ಅವಾಯ್ಡ್ ಮಾಡ್ತೀನಿ. ಫ್ರೂಟ್ ಜ್ಯೂಸ್ ತೊಗೊಂಡಿದ್ವಿ, ಅದು ಸಪೋಟೋದು ಮಿಲ್ಕ್ ಶೇಕು ತೊಗೊಂಡಿದ್ವಿ. ನಾವು ಬರಬೇಕಾದ್ರೆ ಫುಲ್ಲು ಮಳೆ ಬರ್ತಾಯಿತ್ತು, ಅಷ್ಟು ಜೋರಾಗೂ ಇಲ್ಲ, ಅಷ್ಟು ಕಮ್ಮಿನೂ ಇಲ್ಲ, ಸುಮಾರಾಗಿ ಬರ್ತಾಯಿತ್ತು ಮಳೆ. ಮಳೆಯಲ್ಲೂ ಕೂಡ ಚೆನ್ನಾಗಿತ್ತು ವೆದರ್ ತಣ್ಣಗೆ. ಬೇಗ ಬೇಗ ಬಂದ್ವಿ ಮನೆಗೆ. ಮನೆಗೆ ಬಂದಮೇಲೆ ಒಂದು ಸ್ವಲ್ಪ ಲೈಟಾಗಿ ಅನ್ನ ಅಡುಗೆ ಮಾಡಿಕೊಂಡೆ, ಅಂದರೆ ಟೊಮೆಟೊ ಸಾಂಬಾರು. ನಮ್ಮನೇಲಿ ಕ್ವಿಕ್ಕಾಗಿ ಮಾಡೋದು ಅಂತಂದರೆ ಟೊಮೆಟೊ ಸಾಂಬಾರು ಒಂದೇ, ಟೊಮೆಟೊ ರಸಮ್ ಅಂತಲೂ ಕೂಡ ಹೇಳ್ಬೋದು. ಹಾಗೆಯೇ ರೈಸ್ ಕೂಡ ಮಾಡ್ಕೊಂಡಿದ್ದೆ. ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಕೂಡ ಮಾಡ್ಕೊಳ್ಳಿ. ಸಬ್ಸ್ಕ್ರಿಪ್ಷನ್ ಫುಲ್ ಫ್ರೀ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಸರಿ, ನಾನು ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.